ಆ ಭಿಕ್ಷು ಯಾದವ್ ನನ್ನ ಮಗ, ನನ್ನ ಏರಿಯಾಗೆ ಬಂದು ನಿನಗೆ ಧಮ್ಕಿ ಹಾಕ್ತಾನ. ಗುಗ್ಗು ನನ್ನ ಮಗ. ಕಾದರ್ ಭಾಯ್, ನೀವು ಹೆದರ್ಕೋಬೇಡಿ, ನಾನೇ ಇದೀನಿ. ತುಂಡು ತುಂಡ ಕತ್ತರಿಸ ಹಾಕ್ಬಿಡ್ತೀನಿ ಅವನ್ ತಲೆನ. ಭಾಯ್ ಸಾಬ್, ಮಸೀದಿ ನಮಾಜ್ ಬಿಟ್ರೆ ಈ ಜಗಳ ಹೊಡೆದಾಟ ನಮಗ್ ಗೊತ್ತಿಲ್ಲ. ಭಿಕ್ಷು ಯಾದವ್ ಹೆದರ್ಸ್ತಾ ಇದ್ದಾನೆ ಅಂತ ಪೊಲೀಸವ್ರಿಗೆ ಹೇಳಿದ್ರೆ ಅವ್ರು ಏನೂ ಮಾಡ್ಲಿಲ್ಲ. ಈಗ ಬೇರೆ ದಾರಿ ಇಲ್ದೆ ನಿಮ್ಮ ಹತ್ರ ಬಂದಿದ್ದೀನಿ. ಅಯ್ಯೋ ಏನಣ್ಣ, ಬಳೆಪೇಟೆಯಲ್ಲಿ ಅಪ್ಪನ ಕೆಳಗಡೆ ಕೆಲಸ ಮಾಡ್ತಿರೋ ರೌಡಿಗಳಲ್ಲಿ ಅವನು ಒಬ್ಬ. ಈ ನಡುವೇನೆ ಸ್ವಲ್ಪ ಕಿರಿಕ್ ಮಾಡ್ತಾ ಅವನೇ. ಬರಕ್ ಹೇಳಿದಿನಲ್ಲ, ನಾ ಈ ತರ ಬರ್ತಾನೆ. ಅಪ್ಪನ ಮುಂದೆನೆ ನಿನ್ಗೆ ನಮಸ್ಕಾರ ಮಾಡಿ ಹೋಗ್ಬೇಕು. ಆ ಮುಸ್ಲಿಂನ ಹೆದರಿಸಿದ್ರೆ ಭಯ ಪಡ್ತಾನೆ ಅನ್ಕೊಂಡ್ರೆ ಈಗ ನೋಡಿದ್ರೆ ಪಂಚಾಯತಿ ಕರೆದಿದ್ದಾನೆ. ಈ ನಾರಾಯಣ್ ಯಾದವ್ ಮೊದ್ಲೇ ಕತರ್ನಾಕು ಬಂದು ತಪ್ಪು ಮಾಡ್ಬಿಟ್ವಾ? ನಾವ್ ಬರೀ 6 ಜನ ಮಾತ್ರ ಇದ್ದೀವಿ, ನಮ್ಮನ್ ಕೊಂದಾಕುದ್ರು ಯಾರಿಗೂ ಗೊತ್ತಾಗಲ್ಲ ಅಣ್ಣ. ರೌಡಿಸಮ್ ಅಲ್ಲ, ಅವನ್ ಮುಂದೆ ನಾವೇನಣ್ಣ? ನಮಸ್ತೆ ಅಣ್ಣ. ಏನಣ್ಣ, ನನ್ನ ಮಗನೇ ಖಾದರ್ ಬಾಯಿನ ಎದುರಿಸ್ತಾ ಇದೆಯಂತೆ, ನನ್ನ ಏರಿಯಾದಲ್ಲೇ ದಂಧೆ ನಡೆಸ್ತಾ ಇದೆಯಂತೆ. ಅಷ್ಟೊಂದು ಕೊಬ್ಬ ನಿನ್ಗೆ, ಕೆಳಗಡೆ ಹಾಕೊಂಡು ಕಾಲಿ ಹೊಸ್ಕಾಕ್ಬಿಡ್ತೀನಿ ಮಗನೇ. ಮುಚ್ಕೊಂಡು ಬದುಕೋದನ್ ಕಲಿ. ನನ್ನ ಹತ್ರನೇ ನಕರ ಮಾಡ್ತೀಯನ? ತಿರುಗಿ ಅವನ್ ತಂಟೆಗ್ ಹೋದ್ರೆ ಕತ್ತರ್ಸಾಕ್ಬಿಡ್ತೀನಿ ಮಗನೇ. ಏನೈತೆ ಅಂತ ನಿನ್ಗೆ ಇಷ್ಟೊಂದು ದಿಮಾಕ? ಈ ನಾರಾಯಣ ಯಾದವ್ ಹತ್ರ ಇಟ್ಕೋತೀಯನೋ? ಆ ಖಾದರ್ ಭಾಯ್, ಈ ಹುಚ್ಚು ನನ್ನ ಮಗನಿಗೆ ಹೆದರ್ಕೋತಾ ಇದೀಯ ನೀನು? ಇವನು ನನ್ನ ಕಾಲ್ ಕೆಳಗಡೆ ಇರೋ ನಾಯಿ, ಹುಚ್ಚು ನಾಯಿ, ಹುಚ್ಚು ನನ್ನ ಮಗ. ಇವನ್ ಹೆದರ್ಕೋತಾ ಇದೀಯ ನೀನು? ಹುಚ್ಚು ನಾಯಿ. ಏನ್ರ ನೋಡ್ತೀರಾ, ಸಾಯಿಸ್ ರೌಂಡ್. ನಿಂತ್ಕೊಳ್ಳಿ, ನಿಮ್ ಯಜಮಾನ್ರ ಮಗ ಬದುಕಿರೋವರೆಗೂ ಈ ದುಡ್ಡೆಲ್ಲ ನಿಮಗೆ ಸೇರೋದಿಲ್ಲ. ವಿಶ್ವಾಸ ಇಲ್ದೆ ಇರೋ ಜನಗಳು ಅಂತ ನಿಮಗೆ ಥೂ ಅಂತ ಉಗಿತಾರೆ. ಅದಕ್ಕೆ ಅವನ್ನ ಸಾಯಿಸಿ ನನ್ನ ಹತ್ರ ಬನ್ನಿ. ಬೇಡ ಕಣ್ರು. ಏನ್ರೋ ಇದು, ನಮ್ಮ ಮನೆ ಅನ್ನ ತಿಂದು ನನ್ನೇ ಸಾಯಿಸ್ತೀರಾ? ಬೇಡ ಕಣ್ರು. ಲೇ ಶಿವ, ಬೇಡ ಕಣು. ಅಯ್ಯ ಅಯ್ಯ, ನರ್ಸಿ, ನಮ್ಮ ಮನೇಲೆ ತಾನೆ ಬೆಳೆದೆ, ನೀನು ಬಿಟ್ಬಿಡು. ಭಾಷಾ, ಏನೋ ಇದು, ನೀನು ಬನ್ನಿ ಬನ್ನಿ. ಏನ್ ಕಾಕ, ಈ ವಯಸ್ಸಲ್ಲಿ ಇಬ್ರು ಹೇಳ್ತೀರ್ನ ಇನ್ನು? ನೀವೆಲ್ಲ ಚೆನ್ನಾಗಿರ್ಬೇಕು, ಖುಷಿ ಖುಷಿಯಾಗಿರಿ, ನನ್ ಜೊತೆ ಕೆಲ್ಸ ಮಾಡ್ತಾ ಇರಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಬೇಡಣ. ದುಡ್ಡಿಗೋಸ್ಕರ ನಂಬಿರೋರ್ನ ಬಿಟ್ಟು ಇನ್ನೊಬ್ರ ಜೊತೆ ಕೆಲ್ಸ ಮಾಡೋರ್ ನಮ್ಗ್ಯಾಕೆ ಬಾಯ್? ಸಿಯಾಸಾಬ್, ಬಾವ ಕೆಲ್ಸ ಮುಗಿಸೋದಕ್ಕೆ ಅಂತ ನೋಟ್ ಬಿಸಾಕಿದ್ರು. ಹಾ, ಗಾಂಧಿ ನೋಟು. ನೀನ್ ಬಾರ ಬ್ರದರ್, ನಿಂತ್ಕೊಳ್ಳೋದ್ ಬಿಟ್ರೆ ಬೇರೆ ಏನ್ ಗೊತ್ತಿಲ್ವಾ? ಹೋಗು ಹೋಗು. ಈಗಿದು ನಮ್ಮನೆ, ರಕ್ತನ ತೊಳಸಿ ನೋಡೋದಕ್ಕೆ ಗಲೀಜಾಗಿರುತ್ತೆ.